Radio City. ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ 91.1 ಅಲ್ಲಿ ಐತ್ತಲ್ಲಕಡಿ ಮಾರ್ನಿಂಗ್ ಕೇಳ್ತಾ ಇದ್ದೀರಾ. ನಾನು ಸೌಜನ್ಯ. ಸಂಕ್ರಾಂತಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಸೊ ಈ ಸಂಕ್ರಾಂತಿಗೆ ನಿಮಗೆ ಒಂದು ಗಿಫ್ಟ್ ಸಿಗ್ತಾ ಇದೆ. ದಟ್ ಇಸ್ ನಮ್ಮ ಜಾಕ್ಸನ್ ಸಿನಿಮಾ. ಇವಾಗ ಸದ್ಯಕ್ಕೆ ಜಾಕ್ಸನ್ ಸಿನಿಮಾ ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಶುರು ಆಗೋದಕ್ಕಿಂತ ಮುಂಚೆ ಜಾಕ್ಸನ್ ಇದ್ದಾರೆ ಇನ್ ದ ಸ್ಟುಡಿಯೋಸ್ ಆಫ್ ರೇಡಿಯೋ ಸಿಟಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಕೂಡ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ನಾನು ನಿಮ್ಮನ್ನ ದುನಿಯಾ ವಿಜಯ್ ಅಂತ ಕರೆಯೋದಿಲ್ಲ, ಜಾಕ್ಸನ್ ಅಂತಾನೆ ಕರೀತೀನಿ. ಸೊ ಇದು ನಿಮ್ಮ ಹುಟ್ಟಿದ ಹಬ್ಬ ಬೇರೆ ಜನವರಿ 20, ಅದಕ್ಕೆ ನೀವು ಜನಗಳಿಗೆ ಕೊಡ್ತಾ ಇರುವಂತಹ ಗಿಫ್ಟ್ 100% ಹೌದು ಹೌದು. ಮರಿದೇವರಿಂದ ನನ್ನ ಅಭಿಮಾನಿಗಳೇ, ನನ್ನ ಅವರೇ ನನ್ನ ಲೈಕ್ ನನ್ನ ಲೈಫ್. ನಾನು ಇವತ್ತು ಅಷ್ಟು ಮೋಟಿವೇಟ್ ಆಗಿ ಏನೇ ಕೆಲಸ ಮಾಡ್ತೀನಿ ಆನ್ ಸ್ಕ್ರೀನ್ ಅಂದರೆ ಎಲ್ಲ ಅವರ ಏನಂತೀವಿ ಅವ್ರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಮತ್ತು ಅವ್ರು ನನ್ನನ್ನು ನಂಬಿರೋದು, ನನ್ನ ನಂಬಿ ಥಿಯೇಟ್ರಿಗೆ ಬರೋದು. ಸೊ ಹಂಗಾಗಿ ಯಾವತ್ತೂ ಅವ್ರಿಗೋಸ್ಕರನೇ. ಸೊ ಈ ಸಿನಿಮಾದಲ್ಲಿ ಕೂಡ ನಿಮ್ಮನ್ನ ನಂಬಿ ಆ್ಯಂಡ್ ಈ ಒಂದು ಕಥೆನ ನಂಬಿ ಥಿಯೇಟ್ರಿಗೆ ಬರೋದಕ್ಕೆ ಸಾಕಷ್ಟು ಪಾಯಿಂಟ್ಸ್ ಇದೆ ಸರ್. ಅಂದ್ರೆ ಅದನ್ನ ಹೇಳ್ತಾ ಹೋದ್ರೇನೆ ಇದಕ್ಕೂ ಹೋಗ್ಬೇಕು ಅದಕ್ಕೂ ಹೋಗ್ಬೇಕು ಅಂತ ಒಂದೊಂದೇ ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ. ಕೆಲವೊಂದು ನಿಮ್ಮ ಮಾತುಗಳಲ್ಲಿ ನಮ್ಗೆ ಹೇಳ್ಬೇಕು ಫಾರ್ ದಿ ಫಸ್ಟ್ ಟೈಮ್ ಅಂತ ಏನೇನು ಮಾಡಿದ್ದೀರಾ ಜಾಕ್ಸನ್ ಟೈಮ್ ಅನ್ನೋದು. ಸುಮಾರು ಜನಕ್ಕೆ ಹೇಳ್ಕೊಳಕ್ಕಾಗಲ್ಲ, ಆಸೆ ಇರುತ್ತೆ ನಾನು ಈ ಹುಡುಗಿನ ಹಿಂಗೆಲ್ಲ ರೇಗಿಸ್ಬೋದು ಅಂತ. ಅಥವಾ ಪ್ರೀತಿನ ವ್ಯಕ್ತಪಡಿಸೋ ದಾರಿ ಬೇರೆ ಬೇರೆ, ರೂಪಗಳು ಬೇರೆ ಬೇರೆ ಇರುತ್ತೆ. ಹಂಗೆ ಯಾರು ತುಂಬಾ ಟು ದ ಕೋರ್ ಹುಡುಗಿನ ಗೋಳಿಕೋಬೋದು ಲವ್ ಮಾಡೋರು, ಆಮೇಲೆ ಹೆಂಗೆ ಹುಡುಗಿನ ಒಪ್ಪಿಸ್ಕೋಬೇಕು ಅನ್ನೋದು, ಆಮೇಲೆ ಹೆಂಗೆ ಪಾಪ ಹುಡುಗಿಯಿಂದ ಬಿದ್ದಮೇಲೆ ಯಾವುದೇ ಕಾರಣಕ್ಕೂ ಬಿಡ್ಕೊಡೋದು ಅವಳನ್ನ, ಏನಾದರೂ ಮಾಡಿ ಅವಳನ್ನ ಅವಳ ಕೈಯಲ್ಲಿ ಲವ್ ಯು ಹಂಚ್ಕೋಬೇಕು ಅನ್ನೋ ಇದು, ಮತ್ತೆ ಅವಳನ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಬೇಕು ಅನ್ನೋ ಒಂದು ಆಸೆಯಿಂದ ಏನೆಲ್ಲ ಒದ್ದಾಡ್ತಾರೆ. ಅದಕ್ಕೆ ಸುಮಾರು ಜನ ಗೆದ್ದಿರ್ತಾರೆ, ಸುಮಾರು ಜನ ಸೋತಿರ್ತಾರೆ. ಅವರೆಲ್ಲರೂ ಬಂದು ನೋಡ್ಬೇಕು ಈ ಸಿನಿಮಾನ. ಓಹೋ ಸರ್, ಆಕ್ಚುಲಿ ನೀವು ಜಂಗ್ಲಿ ಸಿನಿಮಾದಲ್ಲಿ ಅಂಡ್ ಜಾನಿ ಮೇರಾ ನಾಮ್ ಸಿನಿಮಾದಲ್ಲಿ ಬೇಜಾನ್ ರೇಗಿಸ್ತಿದ್ದೀರಾ, ಬಟ್ ನೀವು ಹೇಳ್ತಿದ್ದೀರಾ ಇದೆರಡು ಏನು ಅಲ್ಲ ಜಾಕ್ಸನ್ ನೋಡಿ. ಜಾಕ್ಸನ್ ನೋಡಿ ಹೌದು, ಅಲ್ಲಿ ಜಂಗ್ಲಿಯಲ್ಲಿ 5 ಸ್ವಲ್ಪ ರೇಕ್ಸ್ ಇದೆ. ಆಮೇಲೆ ರಮ್ಯಾ ಅವ್ರನ್ನ ಇದರಲ್ಲಿ ನಮ್ಮ ಜಾನಿ ಮೇರಾ ನಾಮಲ್ಲಿ ಒಂದ್ ಸ್ವಲ್ಪ ಇನ್ ಸ್ವಲ್ಪ ಇನ್ನೊಂದು ಮಟ್ಟದ ಜಾಸ್ತಿಗೆ ರೇಕ್ಸ್ ಇದ್ವಿ. ಇದರಲ್ಲಂತೂ ಔಟ್ ಅಂಡ್ ಔಟ್ ಕಾಮಿಡಿಯಲ್ಲಿ ಅಂದ್ರೆ ನೋಡೋದವ್ರಿಗೆ ಅನ್ಸ್ಬೇಕಪ್ಪ ಹಿಂಗೆಲ್ಲ ಇರುತ್ತ ಪ್ರೀತಿ ಮಾಡೋದು ಅಂತ. ಓಕೆ, ಇಲ್ಲಿವರೆಗೂ ಜಾಸ್ತಿ ಅದನ್ನ ಚೇಂಜ್ ಮಾಡೋದು ಅಥವಾ ತುಂಬಾ ಹೊಸ ಹೊಸದನ್ನ ಟ್ರೈ ಮಾಡಿರ್ಲಿಲ್ಲ, ಬಟ್ ಈ ಸಿನಿಮಾದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಾ ಹೇಳಿ ಅದ್ರ ಬಗ್ಗೆ. ಆ ಕ್ಯಾರೆಕ್ಟರ್ ತುಂಬಾ ಆತರ ಹೇರ್ ಸ್ಟೈಲ್ ಡಿಮ್ಯಾಂಡ್ ಮಾಡ್ತಿತ್ತು. ಅಂದ್ರೆ ಆಲ್ಮೋಸ್ಟ್ ಒಂದು 20 ಹುಡುಗ ಹೆಂಗಿರ್ತಾನೆ, ಒಂದು 20 ಹುಡುಗ ಪ್ರೀತಿ ಮಾಡ್ಬೇಕಾದ್ರೆ ಯಾವ್ಯಾವ ಲುಕ್ಸ್ ಅಲ್ಲಿ ಇರ್ತಾನೆ, ಏನೇನೆಲ್ಲ ಅವತಾರ ಮಾಡ್ಕೊತಾನೆ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ. ಏನ್ ಮಾಡೋದು, ಹುಡುಗಿ ಬರೀ ಎದುರುಗಡೆ ಮನೇಲಿ ಇರ್ತಾಳೆ. ಸೊ 24 ಅವಳನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ, ಏನೆಲ್ಲ ಮಾಡ್ಕೊಂಡ್ರೆ ಚೆನ್ನ ಇವತ್ತಿನ ಟ್ರೆಂಡಿಗೆ ಅಂತ. ಶಾರ್ಟ್ ಹೇರ್ ಕಟ್ ಮಾಡಿ, ಆಮೇಲೆ ಆಲ್ಮೋಸ್ಟ್ ಈಗ ಕೇಳಿದ್ರಿಗೆ ಇನ್ನೊಂದು ಇದೆ, ಇದನ್ನ ಕೇಳಿಸ್ಕೋತಾ ಇರಿ, ಶಾರ್ಟ್ ಹೇರ್ ಕಟ್ ಮಾಡಿ 24 ಅದನ್ನ ಸೆಟ್ ಮಾಡ್ಕೋತಾ ಯಾವಾಗ್ಲೂ ಅದು ಹಾಳಾಗದೆ ಇರಲಿ ಅಂತ ಅದಕ್ಕೊಂದು ಜೆಲ್ಲೆಲ್ಲ ಹಾಕಿ ನಿಲ್ಲಿಸ್ಬಿಡೋರು ಹಿಂಗೆ, ಅದು ಹಿಂಗ ಒಂದು ಕೀಟ ಥರ ಇರೋದು. ಇದನ್ನ ಹೊಸದಾಗಿ ಟ್ರೈ ಮಾಡಿದ್ವಿ ಹೇರ್ ಸ್ಟೈಲ್. ಓಕೆ, ಸೊ ನಿಮ್ಮ ಈ ಸಿನಿಮಾದ ಲುಕ್ ಏನಿದೆ, ಹೊಸ ಹೇರ್ ಸ್ಟೈಲು, ಈ ಎಂಟೈರ್ ಅಂದ್ರೆ ಥ್ರೂ ಔಟ್ ದ ಮೂವಿ ನೀವು ಈ ಹೇರ್ ಸ್ಟೈಲ್ ನ ಚೇಂಜ್ ಮಾಡೋದಕ್ಕೆ ಸೆಟ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡಿದಂತಹ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ನ ಬಗ್ಗೆ ಇವಾಗ ಒಂದ್ 2-3 ಕ್ಲೂಸ್ ಕೊಡಿ ನೀವು. ನಮ್ಮ ಲಿಸ್ನರ್ಸ್ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಯಾವ್ದು ಪ್ರಾಡಕ್ಟ್ ಅಂತ ಅವ್ರಿಗೆ ಅದನ್ನೇ ಗಿಫ್ಟ್ ಆಗಿ ಕೊಟ್ಬಿಡೋಣ. ಪ್ರತಿಯೊಬ್ಬ ಹೀರೋಯಿನ್ ಗೆ ಹೀರೋಗೆ ಖಂಡಿತ ಅದನ್ನ ಬಿಟ್ಟಿರಕ್ ಆಗದೇ ಇಲ್ಲ. ಸಾಮಾನ್ಯವಾಗಿ ಹೀರೋಯಿನ್ಗಳಿಗೆ ಹೀರೋಯಿನ್ಗಳು ಮತ್ತೆ ಎಲ್ಲ ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡ್ತಾರೆ, ತುಂಬಾನೇ ಯೂಸ್ ಮಾಡ್ತಾರೆ, ಫೋನ್ಗಿಂತ ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನ. ಸೊ ಎಸ್ಪೆಷಲಿ ಹೇರ್ ಸ್ಟೈಲ್ ಚೆಕ್ ಮಾಡಕ್ಕೆ ಅಂದ್ರಿ ಹೌದು, ಅಂಡ್ ಬ್ಯೂಟಿ ಪಾರ್ಲರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ. ಬ್ಯೂಟಿ ಪಾರ್ಲರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಇದಿಲ್ಲದೆ ಬ್ಯೂಟಿ ಪಾರ್ಲರ್ ಗೆ ಕಳೆನೇ ಇರೋದಿಲ್ಲ. ಓಕೆ, ಇದೇನು ರೇಡಿಯೋ ಸಿಟಿ.